ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ರವೀಂದ್ರ ಕಟ್ಟಿಮನಿ ಮಾತನಾಡುತ್ತಾ, ಈ ಹಿಂದೆ ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ, ಈಗ ಜನಸೇವೆ ಮಾಡುವ ಸಲುವಾಗಿ ನಾನು ಚುನಾವಣೆ ನಿಲ್ಲುತ್ತಿದ್ದೇನೆ. ನಾಗ್ತಾಣ್ ಮೀಸಲು ಕ್ಷೇತ್ರದ ನಿವಾಸಿಯಾಗಿದ್ದು ಅಭಿವೃದ್ಧಿಯಲ್ಲಿ ನಮ್ಮ ನಾಗ್ತಾಣ್ ಮತಕ್ಷೇತ್ರ ಹಿಂದುಳಿದಿದೆ. ಆದ್ದರಿಂದ ಜನಸೇವೆ ಮಾಡಲು ಹಾಗೂ ಈ ಮೀಸಲು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಸಲುವಾಗಿ ನಾನು ಚುನಾವಣೆಗೆ ನಿಲ್ಲುತ್ತಿದ್ದೇನೆ ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಟಿಕೆಟ್ ಸಲುವಾಗಿ ಅರ್ಜಿ ಕೂಡ ಸಲ್ಲಿಸಿದ್ದೇನೆ. ಒಂದು ವೇಳೆ ನನಗೆ ಟಿಕೆಟ್ ಸಿಗದೇ ಇದ್ದಲ್ಲಿ ನಾನು ಪಕ್ಷೇತರವಾಗಿ ಕಣಕ್ಕೆ ಇಳಿಯುತ್ತೇನೆ ಎಂದು ತಿಳಿಸಿದರು. ಬಳ್ಳೊಳ್ಳಿ ಕ್ಷೇತ್ರ ಅಂತ ಅದರ ಹೆಸರಿತ್ತು. ಆಮೇಲೆ ಇದು ಪರ್ಯಾಯವಾಗಿ ಈಗ ಮುಂದಿನ ಒಂದು ಮುಂದುವರೆದ ಇದರಲ್ಲಿ ನಾಗ್ತಾಣ ಕ್ಷೇತ್ರ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಪೂರ್ವದಲ್ಲಿ ನಮ್ಮಲ್ಲಿ ಸಾಕಷ್ಟು ಜನರು ಈ ಕ್ಷೇತ್ರಕ್ಕೆ ಬೇರೆ ಹೊರಗಿನಿಂದ ಎಲ್ಲರೂ ವಲಸೆ ಬಂದ ತರದಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಕುಂಠಿತವನ್ನ ಆಗಿದೆ ಅನ್ನುವ ಒಂದು ಮನಸ್ತಾಪ ನಮ್ಮಲ್ಲಿ ಇರುವಂತಹ ಒಂದು ಸ್ಥಾನಿಕ ಜನರಲ್ಲಿ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಆ ಮತಕ್ಷೇತ್ರದ ಒಂದು ಸ್ಥಾನಿಕ ವ್ಯಕ್ತಿಯಾಗಿದ್ದು ಆ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಶ್ರಮಿಸಲು ನನಗೆ ಈಗ ಅವಕಾಶ ಇದೆ. ಆ ಒಂದು ಅವಕಾಶಕ್ಕಾಗಿ ಈ ನಾಗ್ತಾಣ ಕ್ಷೇತ್ರದ ಮೀಸಲು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಲು ನಾನು ಕೆಲವೊಂದು ಪಕ್ಷಗಳಿಂದ ಟಿಕೆಟ್ಗಾಗಿ ನಾನು ಅವರನ್ನು ಕಂಡಿದ್ದು ಆಗಿದೆ. ಆದರೂ ಕೂಡ ಇನ್ನೂ ಒಂದೆರಡು ಕಡೆ ಕೊಟ್ಟಿದ್ದರಿಂದ ಆ ಒಂದು ನಿಟ್ಟಿನಲ್ಲಿ ನನಗೆ ಟಿಕೆಟ್ ಅವಕಾಶ ಸಿಗಬಹುದು. ಕ್ಷೇತ್ರದಲ್ಲಿ MLA ನಾನು ಸ್ಪರ್ಧಿಸಲು ಅನುಕೂಲ ಮಾಡಿಕೊಡಬಹುದು ಅನ್ನುವ ಒಂದು ಅಭಿಪ್ರಾಯ ಇದೆ. ಒಂದು ವೇಳೆ ಅವರು ನನಗೆ ಈ ಮತಕ್ಷೇತ್ರಕ್ಕೆ MLA ಒಂದು ಬಿ ಫಾರ್ಮ್ ಅನ್ನು ಕೊಡದೇ ಇದ್ದರೆ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಸದಾ ಜನರ ಒಂದು ಸಾರ್ವಜನಿಕ ಕೆಲಸದಲ್ಲಿ ಮತ್ತು ವೈಯಕ್ತಿಕ ಕೆಲಸದಲ್ಲಿ ಮತ್ತು ನನ್ನ ಒಂದು ಕ್ಷೇತ್ರದ ಅಭಿವೃದ್ಧಿಯ ಕೆಲಸದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟು ಸಾಧ್ಯದೋ ಅಷ್ಟನ್ನು ನಾನು ಅಳವಡಿಸಿಕೊಂಡು ಕಾರ್ಯವನ್ನು ನಿರ್ವಹಿಸುವ ಸಲುವಾಗಿ ವೈಯಕ್ತಿಕವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಕೂಡ ನನ್ನ ಒಂದು ಮಹದಾಶೆಯಾಗಿದೆ, ಇಚ್ಛೆಯಾಗಿದೆ. ಈ ಒಂದು ಕ್ಷೇತ್ರ ಯಾಕೆ ನಾನು ಅನ್ನೋದಂದ್ರೆ ನಾನು ನಮ್ಮ ಕ್ಷೇತ್ರದ ಸ್ವಂತ ಊರಾದ ಚಡಚಣ ಪಟ್ಟಣದವನಾಗಿದ್ದು ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನರ ಒಂದು ಮಿತ್ರತ್ವ ಅಥವಾ ನನ್ನ ಸಹಪಾಠಿಗಳು ಬಂಧು ಬಳಗದವರು ಸಾಕಷ್ಟು ಜನರಿದ್ದಾರೆ. ಎಲೆಕ್ಷನ್ ನಲ್ಲಿ ನಾನು ಯಾವುದೇ ರೀತಿಯಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ತೇನೆ ಸರ್. ನಿಮ್ಮ ಮುಂದಿನ ಯೋಜನೆಗಳೇನಿದೆ? ಮುಂದಿನ ಯೋಜನೆಗಳಂದ್ರೆ ಸರ್ ಜನರಿಗೆ ಎಷ್ಟು ಸಾಧ್ಯದೋ ಕ್ಷೇತ್ರದ ಜನರಿಗೆ ಅನುಕೂಲ ಆಗುವಂತಹ ಕಾರ್ಯಗಳನ್ನು ನಿರ್ವಹಿಸುವಂತ ಉದ್ದೇಶವನ್ನು ಎಲೆಕ್ಷನ್ ಪ್ರಚಾರ ಚಾಲು ಮಾಡಿರಿ ಮಾಡಿರಿ ಸರ್. ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರ ಶುರು ಅದ ಸರ್. ಯಾವ್ಯಾವ ಪಾರ್ಟಿಯಿಂದ ಟಿಕೆಟ್ ಕೇಳಿದ್ರಿ ಸರ್? ನಾನು BJPಗೂ ಅಪ್ಲಿಕೇಶನ್ ಕಳಿಸಿದ್ರಿ, ಕಾಂಗ್ರೆಸ್ ಅವರಿಗೆ ಕಳಿಸಿದ್ರಿ, ಇವೆರಡು ಪಕ್ಷಕ್ಕೆ ಕಳಿಸಿದ್ರಿ. ಈಗ ಜನರಲ್ಲಿ ಏನ್ ವಿನಂತಿ ಮಾಡಬಹುದು? ಜನರಲ್ಲಿ ಏನಂದ್ರೆ ಸರ್ ಈಗ ಒಂದು ವೇಳೆ ಇದು ಹಾಗೆ ಪಕ್ಷದಿಂದ ಟಿಕೆಟ್ ಸಿಕ್ಕರೆ ಅನುಕೂಲ, ಸಿಗದೇ ಇದ್ರು ಕೂಡ ನನ್ನ ಮತ ಬಾಂಧವರು ಮತ ಬಂಧುಗಳು ಈ ಒಂದು ಸ್ಪರ್ಧೆಯಲ್ಲಿ ನನಗೆ ಸಹಕಾರ ಕೊಡಬಹುದು ಅನ್ನೋ ಒಂದು ಮಹದಾಶೆಯಿಂದ ಅವರ ಒಂದು ಮನದ ಆಳವನ್ನು ಅರಿತುಕೊಂಡು ನಾನು ಸ್ವತಂತ್ರವಾಗಿ ನಿಲ್ಲುವಂತಹ ವಿಷಯ ಕೂಡ ನಾನು ಹೊಂದಿದ್ದೇನೆ.